ತೆಲುಗು ನಟ ವಿಜಯ್ ದೇವರಕೊಂಡ ಅವರ ಬೇಡಿಕೆ ದಿನ ಕಳೆದಂತೆ ಹೆಚ್ಚುತ್ತಿದೆ. ಚಿತ್ರರಂಗದಲ್ಲಿ ಹಲವು ಹಿಟ್ಗಳನ್ನು ನೀಡಿದ ಅವರು ಒಂದೇ ರೀತಿಯ ಪಾತ್ರಕ್ಕೆ ಒಗ್ಗಿಕೊಳ್ಳದೆ ಬೇರೆ ಬೇರೆ ರೀತಿಯ ಸಿನಿಮಾ ಮಾಡ್ತಿದ್ದಾರೆ. ಇನ್ನು ವಿಜಯ್ ದೇವರಕೊಂಡ ಅವರು ಲೈಗರ್ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಒಂದು ಹೇಳಿಕೆ ನೀಡಿದ್ರು, ಅದನ್ನ ಈಗ ಟ್ರೋಲ್ ಮಾಡಲಾಗ್ತಿದೆ. ಹೌದು, ಫ್ಯಾಮಿಲಿ ಸ್ಟಾರ್ ಸಿನಿಮಾದ ಫ್ರೀ ರಿಲೀಸ್ ಈವೆಂಟ್ನಲ್ಲಿ ಈ ಬಗ್ಗೆ ವಿಜಯ್ ದೇವರಕೊಂಡ ಅವರು ಮಾತನಾಡಿದ್ದಾರೆ. ಆ ವಿಡಿಯೋ ಕೂಡ ಈಗ ಎಲ್ಲೆಡೆ ಫುಲ್ ವೈರಲ್ ಆಗ್ತಿದೆ. ಏನಪ್ಪ ಅದು ಅಂದ್ರೆ, ಪುರಿ ಜಗನ್ನಾಥ ಅವರು ಲೈಗರ್ ಚಿತ್ರವನ್ನ ನಿರ್ದೇಶನ ಮಾಡಿದ್ರು. ಇದು ವಿಜಯ್ ದೇವರಕೊಂಡ ಅವರ ಮೊದಲ ಹಿಂದಿ ಸಿನಿಮಾ ಆಗಿತ್ತು. ತೆಲುಗು ಭಾಷೆಯಲ್ಲೂ ಕೂಡ ಸಿನಿಮಾ ಮೂಡಿ ಬಂದಿತ್ತು. ಅನನ್ಯ ಪಾಂಡೆ, ರಮ್ಯ ಕೃಷ್ಣ ಮೊದಲಾದವರು ನಟಿಸಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೀನಾಯ ಸೋಲು ಕಂಡಿತು. ಈ ಚಿತ್ರವನ್ನ ವಿಜಯ್ ಒಪ್ಪಿಕೊಂಡಿದ್ದು ಯಾಕೆ ಎಂದು ಅನೇಕರು ಪ್ರಶ್ನೆ ಮಾಡಿದ್ರು. ಈ ಸಿನಿಮಾದ ಸೋಲು ವಿಜಯ್ ವೃತ್ತಿ ಜೀವನದ ಮೇಲೆ ಎಷ್ಟು ದೊಡ್ಡ ಪ್ರಭಾವ ಬೀರುತ್ತೆ ಅಂದ್ರೆ, ವಿಜಯ್ ಹಾಗೂ ಪುರಿ ಜಗನ್ನಾಥ್ ಒಟ್ಟಾಗಿ ಮತ್ತೊಂದು ಸಿನಿಮಾ ಮಾಡಬೇಕಿತ್ತು, ಆದರೆ ಅದು ಸೆಟ್ ಏರಲೇ ಇಲ್ಲ. ಲೈಗರ್ ಸಿನಿಮಾ ರಿಲೀಸ್ಗೂ ಮೊದಲು ವಿಜಯ್ ದೇವರಕೊಂಡ ಅವರು ಈ ಚಿತ್ರ 200 ಕೋಟಿ ರೂಪಾಯಿ ಗಳಿಕೆ ಮಾಡಲಿದೆ ಎಂದು ಹೇಳಿದ್ರು, ಆದರೆ ಅದು ಈಡೇರಲಿಲ್ಲ. ವಿಜಯ್ ಬಡಾಯಿ ಕಚ್ಚೋದರಲ್ಲಿ ಮುಂದಿದ್ದಾರೆ ಎಂದು ಅನೇಕರು ಕೂಡ ಹೇಳಿದ್ರು. ಈ ಬಗ್ಗೆ ಅವರು ಮಾತನಾಡಿದ್ದಾರೆ ನೋಡಿ. 6 ವರ್ಷಗಳ ಹಿಂದೆ ಗೀತಾ ಗೋವಿಂದಂ ಸಿನಿಮಾ ಮೂಲಕ ದೊಡ್ಡ ಗೆಲುವು ಕಂಡೆ. ಎಲ್ಲರೂ ಕೂಡ ಗೀತಾ ಗೋವಿಂದಂ ರೀತಿಯ ಸಿನಿಮಾ ಮಾಡಲು ಸೂಚಿಸಿದ್ರು. ಆ ಸಿನಿಮಾ ಮಾಡಿದ ಮ್ಯಾಜಿಕ್ ದೊಡ್ಡದು. ನಾನು ಆ ಸಮಯದಲ್ಲಿ ಒಂದೊಳ್ಳೆಯ ಸಿನಿಮಾವನ್ನ ಮಾಡಿದ್ದೆ. ಪೆಳ್ಳಿ ಚೂಪುಲು ಸಿನಿಮಾ ಸಂದರ್ಭದಲ್ಲಿ ನನ್ನ ಸಿನಿಮಾ 100 ಕೋಟಿ ರೂಪಾಯಿ ಮಾಡಬೇಕು ಎಂದು ಕನಸು ಕಂಡಿದ್ದೆ. 4ನೇ ಸಿನಿಮಾಗೆ ಆ ಕನಸು ಈಡೇರಿತು ಎಂದಿದ್ದಾರೆ ವಿಜಯ್ ದೇವರಕೊಂಡ. ಹೌದು, ಗೀತಾ ಗೋವಿಂದಂ ಬಳಿಕ ಸಾಕಷ್ಟು ಪ್ರಯತ್ನ ಮಾಡಿದ್ದೇನೆ. ಆ ಚಿತ್ರಕ್ಕಿಂತ ಉತ್ತಮ ಸಿನಿಮಾ ನೀಡೋಕೆ ಆಗಿಲ್ಲ. ನಾನು 200 ಕೋಟಿ ರೂಪಾಯಿ ಸಿನಿಮಾ ಮಾಡ್ತೇನೆ ಎಂದು ಹೇಳಿದ್ದೆ, ಆದರೆ ಅದು ಸಂಭವಿಸಲಿಲ್ಲ. ಆ ರೀತಿಯ ಸ್ಟೇಟ್ಮೆಂಟ್ನ ಏಕೆ ನೀಡಬೇಕು ಎಂದು ಅನೇಕರು ಕೇಳಿದ್ರು. ಆದರೆ ಒಂದು ದಿನ ಖಂಡಿತವಾಗ್ಲೂ ನನ್ನ ಸಿನಿಮಾ 200 ಕೋಟಿ ರೂಪಾಯಿ ಕ್ಲಬ್ ಸೇರುತ್ತದೆ ಎಂದಿದ್ದಾರೆ ಅವರು. ವಿಜಯ್ ಅವರು ಫ್ಯಾಮಿಲಿ ಸ್ಟಾರ್ ಸಿನಿಮಾ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಈಗ ನೋಡಿ.